ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ದೋಸೆ, ಇಡ್ಲಿ, ಚಪಾತಿ ಯಾವುದಕ್ಕೆ ಆಗಿರ್ಬೋದು, ನೀವು ಚಟ್ನಿನ ಆವಾಗಲೇ ಮಾಡಬೇಕು ಅಂತ ಇಲ್ಲ. ಈ ರೀತಿ ಒಂದು ಪ್ರೀಮಿಕ್ಸ್ ಅಥವಾ ಚಟ್ನಿ ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಇನ್ಸ್ಟೆಂಟಾಗಿ ನೀರು ಹಾಕಿ ಕಲಸ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಅದು ಹೇಗೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಚಟ್ನಿ ಮಾಡಬೇಕು ಅಂತ ಟೆನ್ಷನ್ ಇಲ್ಲದೆ ನಾವು ಈ ರೀತಿ ಪ್ರೀಮಿಕ್ಸನ್ನು ಮಾಡಿಟ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಈ ರೀತಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಮಗೆ ಎಷ್ಟು ಗಟ್ಟಿಯಾಗಿ ಬೇಕು ನೋಡಿಕೊಂಡು ಈ ರೀತಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಇದಕ್ಕೆ ನಾನು ಒಂದು ಬಾಣಲೆನ ಇಟ್ಕೊಂಡು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ ನಾನು ನೋಡಿ ಇಲ್ಲಿ ಕೊಬ್ಬರಿ, ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಒಂದು 10 ರಿಂದ 12 ಒಣಮೆಣಸಿನ್ಕಾಯಿ. ಹಾಗೆ ಆ ಕಪ್ಪಲ್ಲೇ ಒಂದು 3/4 ಕಪ್ಪಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಇರಲಿ. ನೋಡಿ, ಇವಾಗ ನಾನೇನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಹುರುಗಡಲೆನ ತೊಗೊಂಡಿದ್ದೀನಿ. ಹುರಿದಿಟ್ಟಿರುವಂಥ ಇದಕ್ಕೇ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ಕಡಲೆಕಾಯಿ ಬೀಜ ಜೊತೆಗೆ. 5-6 ಬೆಳ್ಳುಳ್ಳಿ ಎಸಳುಗಳನ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಏನು ಫ್ರೈ ಮಾಡೋದು ಬೇಡ, ಹಾಗೆ ಹಾಕ್ಕೊಳ್ಳೋದಷ್ಟೇ. ಚಟ್ನಿ ಪುಡಿಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಅಷ್ಟು ಉಪ್ಪನ್ನು ಇಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಏನು ಫ್ರೈ ಮಾಡಲಿಕ್ಕಿಟ್ಟಿದ್ದೆ ಅದಕ್ಕೇ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿ ಆದಮೇಲೆ ಇದನ್ನು ಅಷ್ಟೇ ನಾನು ಅದೇ ಪ್ಲೇಟ್ಗೇ ಇವಾಗ ಹಾಕ್ಕೋತೀನಿ. ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ನೋಡಿ. ಫುಲ್ಲು ನಾನು ಇವಾಗ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಫ್ರೈ ಮಾಡಿಬಿಟ್ಟು ಮಾಡೋದ್ರಿಂದ ತುಂಬ ದಿನ ಇಟ್ಟರು, ಇಲ್ಲಿ ನಾವು ಒಣಕೊಬ್ಬರಿನ ಬಳಸಿರೋದ್ರಿಂದ ತುಂಬ ದಿನ ಇಡ್ಬೋದು, ಹಾಳಾಗೋದಿಲ್ಲ. ಸೊ ನೋಡಿ, ಇವಾಗ ತಣ್ಣಗಾಗಿದೆ. ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ. ಈ ರೀತಿ ಚೆನ್ನಾಗಿ ನುಣ್ಣಗಾಗೋ ರೀತಿಯೇ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ನೋಡಿ, ಇವಾಗ ನೀವು ಇಲ್ಲಿ ಟೇಸ್ಟ್ ನೋಡ್ಬೋದು. ಟೇಸ್ಟ್ ನೋಡಿದಾಗ ನಿಮಗೇನಾದರೂ ಉಪ್ಪು ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಪಲ್ಸ್ ನೀವು ಗ್ರೈಂಡ್ ಮಾಡಿದ್ರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಸೊ ಇದನ್ನು ನಾವು ಹೇಗೆ ಬಳಸೋದಂದರೆ, ಇಲ್ಲಿ ನೋಡಿ ನಾನು ಇಲ್ಲಿ 1 ಸ್ಪೂನಷ್ಟು ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ಒಂದು ಬೌಲ್ಗೆ ತಗೊಳ್ಳಿ. ಅದಕ್ಕೆ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಗಟ್ಟಿಗೆ ಬೇಕಾ ಅಥವಾ ತೆಳುವಾಗಿ ಬೇಕಾ ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಒಗ್ಗರಣೆಯನ್ನು ಸಹ ಹಾಕ್ಕೊಂಡ್ರೆ ಚಟ್ನಿ ಇನ್ಸ್ಟಂಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಸಹ ವರ್ಕಿಂಗ್ ವುಮನ್ಸ್ಗೆ ಇರ್ಬೋದು, ಹಾಗೆ ಇವಾಗ ಮಕ್ಕಳಿಗೆ ಸ್ಕೂಲ್ ಸಹ ಸ್ಟಾರ್ಟ್ ಆಗ್ತಾ ಇದೆ, ಅರ್ಜೆಂಟಾಗಿ ನಿಮಗೆ ಚಟ್ನಿ ಮಾಡಬೇಕು ಅಂತಂದರೆ ಈ ಒಂದು ಪೌಡರ್ ಇದ್ದರೆ ಸಾಕಾಗತ್ತೆ. ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ನಾವು ಬಳಸ್ಕೋಬೋದು. ಸೊ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ, ನೀವು ಸಹ ಒಂದ್ಸರ್ತಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ತುಂಬಾ ನಿಮಗೆ ಯೂಸ್ ಆಗುವಂಥ ಟಿಪ್ಸ್ಗಳಿರ್ಬೋದು, ಹಾಗೆ ರೇಷ್ಮೆ ಸೀರೆಗಳನ್ನು ಮನೆಯಲ್ಲಿನೇ ಹೇಗೆ ವಾಶ್ ಮಾಡೋದು ಅಂತಲೂ ಸಹ ನಾನು ತೋರಿಸಿದ್ದೀನಿ. ಅವುಗಳನ್ನು ಸಹ ನೋಡಿ, ಚೆಕ್ ಮಾಡಿ. ಅವು ಸಹ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.